ಕರ್ನಾಟಕ ಟಿ ವಿಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರದಲ್ಲಿ ನಿಸರ್ಗದಿಂದ ಸಿಕ್ಕ ವಸ್ತುಗಳನ್ನ ಬಳಸಲಾಗುತ್ತೆ ಈ ವಸ್ತುಗಳನ್ನ ಇಟ್ಟು ಪೂಜಿಸಿದರೆ ದೇವರ ಕೃಪೆ ಸಿಗುತ್ತೆ ಅನ್ನೋದು ಹಿಂದೂಗಳ ನಂಬಿಕೆ ಅವುಗಳಲ್ಲಿ ತೆಂಗಿನಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಇತ್ಯಾದಿ ಬಳಸಲಾಗುತ್ತೆ ಅದೇ ರೀತಿ ಕೆಲ ಎಲೆಗಳಿಗೂ ಕೂಡ ಮಹತ್ವದ ಸ್ಥಾನಗಳಿದೆ ಅಂಥ ಎಲೆಗಳ ಬಗ್ಗೆ ನಾವಿಂದು ಮಾಹಿತಿ ನೀಡಲಿದ್ದೇವೆ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಳ್ಯದೆಲೆ ಪ್ರತಿ ಪೂಜೆಗೂ ವೀಳ್ಯದೆಲೆ ಮತ್ತು ಅಡಿಕೆ ಬೇಕೇ ಬೇಕು ಇವೆರಡು ಇಲ್ಲದಿದ್ದಲ್ಲಿ ಆ ಪೂಜೆ ಸಂಪೂರ್ಣವಾಗುವುದಿಲ್ಲ ಔಷಧಿಯ ಗುಣವುಳ್ಳ ವೀಳ್ಯದೆಲೆ ಆರೋಗ್ಯಕ್ಕೆ ತುಂಬಾ ಉತ್ತಮ ಊಟದ ಬಳಿಕ ಪಾನ್ ಸೇವಿಸಿದ್ರೆ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳಲಾಗುತ್ತೆ ಆದರೆ ಇದನ್ನ ಪೂಜೆಗೆ ಬಳಸುವುದರ ಉದ್ದೇಶವೇನೆಂದ್ರೆ ಇದು ಪೂಜೆಗೆ ಬಳಸಲು ಶ್ರೇಷ್ಠ ಎಲೆ ಎಂದು ಹೇಳಲಾಗಿದ್ದು ಇದರಲ್ಲಿ ದೈವಿಕ ಗುಣಗಳಿದೆ ಅಂತಾನು ಹೇಳಲಾಗುತ್ತೆ ಬಾಳೆ ಎಲೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ಇದರಿಂದ ರೋಗ ರುಜಿನಗಳು ಬರುವುದಿಲ್ಲ ಅಂತ ಹಿರಿಯರು ಹೇಳುತ್ತಾರೆ ಅದೇ ರೀತಿ ಬಾಳೆ ಎಲೆಯನ್ನ ಪೂಜೆಯ ಸಂದರ್ಭದಲ್ಲಿ ಬಳಸಲಾಗುತ್ತೆ ಸತ್ಯನಾರಾಯಣ ಪೂಜೆ ಇದ್ದಾಗ ಬಾಳೆ ಎಲೆಯಿಂದ ಸತ್ಯನಾರಾಯಣನಿಗೆ ಅಲಂಕಾರ ಮಾಡಲಾಗುತ್ತೆ ಶ್ರಾದ್ಧದ ಸಮಯದಲ್ಲಿ ಪಿಂಡ ಪ್ರಧಾನ ಮಾಡುವಾಗ ಬಾಳೆ ಎಲೆ ಬಳಸಲಾಗುತ್ತೆ ಈ ವೇಳೆ ಆಕಳು ಕಾಗೆಗಳಿಗೆ ಊಟ ನೀಡುವುದು ಕೂಡ ಬಾಳೆ ಎಲೆಯಲ್ಲೇ ತುಳಸಿ ಎಲೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನೋ ಎಂದು ಪುರಂದರದಾಸರು ಹೇಳಿದಂತೆ ವಿಷ್ಣುವಿನ ಪೂಜೆ ಮಾಡುವಾಗ ತುಳಸಿ ಬೇಕೇ ಬೇಕು ಕೃಷ್ಣ ವಿಷ್ಣುವಿನ ಪೂಜೆ ಮಾಡುವಾಗ ತುಳಸಿಯ ಬಳಕೆ ಮಾಡಲಬೇಕು ಎಂಬುದು ಹಿಂದೂಗಳ ನಂಬಿಕೆ ಇಷ್ಟೇ ಅಲ್ಲದೆ ತುಳಸಿಯನ್ನ ದೇವಿಯಂತೆ ಪೂಜಿಸುವ ಹಿಂದೂಗಳು ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ವಿಷ್ಣುವಿನ ಮದುವೆಯೆಂದು ತುಳಸಿ ಪೂಜೆ ಮಾಡುತ್ತಾರೆ ಈ ವೇಳೆ ತುಳಸಿ ಗಿಡಕ್ಕೆ ಅಲಂಕಾರ ಮಾಡಿ ಅವಲಕ್ಕಿ ಪ್ರಸಾದ ನೈವೇದ್ಯ ಮಾಡಿ ಪೂಜೆ ಮಾಡಲಾಗುತ್ತೆ ಬಿಲ್ವ ಶಿವನಿಗೆ ಇಷ್ಟವಾಗುವ ಎಲೆ ಅಂದ್ರೆ ಬಿಲ್ವ ಪತ್ರೆ ಶಿವರಾತ್ರಿ ಎಂದು ಶಿವನಿಗೊಂದು ಬಿಲ್ವ ಪತ್ರೆ ಹಾಕಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇದನ್ನ ತ್ರಿದಳ ಎಂತಲೂ ಕರೆಯಲಾಗುತ್ತೆ ಈ ಮೂರು ಎಲೆಯನ್ನ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ಹೇಳಲಾಗುತ್ತೆ ಮಾವಿನ ಎಲೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಹೋಮ ಹವನಗಳಿದ್ದಲ್ಲಿ ಮನೆಗೆ ಮಾವಿನ ತೋರಣ ಕಟ್ಟಲಾಗುತ್ತೆ ಈ ಮಾವಿನ ತೋರಣ ಕಟ್ಟುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುವುದಿಲ್ಲ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಬೇವಿನ ಎಲೆ ಯುಗಾದಿಯಂದು ಬೇವು ಬೆಲ್ಲ ತಿನ್ನಬೇಕೆಂದು ಇದೆ ಇದರ ಅರ್ಥವೇನೆಂದರೆ ಜೀವನದಲ್ಲಿ ಬರುವ ಸಿಹಿ ಕಹಿಯನ್ನ ಒಟ್ಟಾಗಿ ನಿಭಾಯಿಸೋಣವೆಂದು ಈ ರೀತಿ ಬೇವಿನ ಎಲೆಗೂ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನ ನೀಡಲಾಗಿದೆ ಇಷ್ಟೇ ಅಲ್ಲದೆ ಕೆಲ ದೇವಿಯ ಆರಾಧನೆ ಮಾಡುವವರು ಪೂಜೆಗಾಗಿ ಬೇವಿನ ಎಲೆಯನ್ನ ಬಳಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ